ಕುದಿಯುತ್ತಿರುವ ಮಂಗಳೂರಿನ ತಾಪಮಾನ ಕಂಡು ಈ ಹಿರಿಯ ಜೀವ ಆಶ್ಚರ್ಯಪಟ್ಟರು ಈ ಕರಾವಳಿಗೆ ಇಂತಹ ಸ್ಥಿತಿ ಬಂತು ಎಂದು ಮರುಗಿದ್ರು ಪಾಸ್ಪೋರ್ಟ್ ಕಚೇರಿಯ ಕಾರ್ಯನಿಮಿತ್ತ ಮಂಗಳೂರಿಗೆ ಬಂದಿರುವ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ನಾಡೋಜೆ ಸಾಲುಮರದ ತಿಮ್ಮಕ್ಕ ಶಕ್ತಿನಗರದ ಮನೆಯೊಂದರಲ್ಲಿ ಏಪ್ರಿಲ್ ಫೂಲ್ ಆಗಬಾರದು ಕೂಲ್ ಆಗಿರಬೇಕಾದರೆ ನೀವೆಲ್ಲರೂ ಒಂದೆರಡಾದರೂ ಗಿಡ ನೆಡಬೇಕೆಂದು ಸಂದೇಶ ನೀಡಿದರು ಪದ್ಮಾಶ್ರೀ ಅವರು ಮುಂಚೆ ಒಂದು ದಿವಸ ಅವರು ಆ ಪಸೂತಿ ನಮಗೆ ಕೊಟ್ಟಿದ್ದು ಎಲ್ಲ ಬಹಳ ಸಂತೋಷ ಆಯಿತು ಅದೇ ಪಸೂತಿ ಕೊಟ್ಟಂಥವ್ರಿಗೂ ನೀವು ಅದೇ ಪ್ರಕಾರವಾಗಿ ನಿಮಗೂ ಸಂತೋಷ ಆಗಲಿ ನನಗೂ ಸಂತೋಷ ಆಗಲಿ ಮುಂದಕ್ಕೆ ಬರೋಬ್ಳು ಪ್ರಾಣಿ ಪಕ್ಷಿಗಳಿಗಾಗಿ ಮನೆಯ ಪರಿಸರದಲ್ಲಿ ತೊಟ್ಟಿಗಳ ನೀಡುವಂತೆ ಅವರು ವಿನಂತಿಸಿದರು ದನ ಮ್ಯಾಕೆ ಎಲ್ಲ ಮಸ್ತಾಗಿ ಇದ್ದ ಕಡೆಗೆ ಆಳ್ತಿದ್ದಾರೆ ಅವಕ್ಕೆ ನೀರಿಲ್ಲ ಅವಕ್ಕೆಲ್ಲ ನಾವು ನನ್ನ ಕಲ್ಲಾಣಿ ಮಾಡಿದರೆ ಜನ ನೀರು ಕುಡಿಯುತ್ತದೆ ಈ ಇವು ಮೇಕೆ ದನಗಳಾದರೆ ಅವೆಲ್ಲನ ಕೊಳ್ಳ ಎಳಿತವೆ ಇಳಿದು ನೀರು ಕುಡಿತವೆ ಅವಕ್ಕೆ ಮಾತ್ರವಾಗಿ ನೀರಿನ ಒಂದು ಹಲ್ಯ ಮಾಡಬೇಕು ಜನ ನೀರು ಕುಡಿಯೋದಕ್ಕೊಂದು ಅಲ್ಲೆ ಮಾಡಬೇಕು ಕೆರೆ ಇಲ್ಲ ದೂರ ದೂರಕ್ಕೋಗಿ ಕೆರೆಗೆ ನೀರಿದ್ರು ನೀರು ಮೂರೇ ದಿವ್ಸಕ್ಕೆ ಎಲ್ಲ ಈ ಕೆರೆ ಬಿಸಿಲಿಗೆಲ್ಲ ಒಣಿಕೆ ಮುಡ್ತಾಯಿದ್ರೆ ಅದಕ್ಕೆ ಸಲುವಾಗಿ ರೋಟಾಳವಾಗಿ ಗುಣಿ ಗುಣಿ ಗಿಡಗಳು ಒಂದೊಂದು ಗುಣಿ ಹೊಡೆದ್ಕೊಂಡಿದ್ರೆ ನಮಗೆ ಅದು ಒಂದು ಸಂತೋಷ ದೇಶಕ್ಕೂ ಒಂದು ಒಳ್ಳೆಯದಾಗ್ತೈತ್ರಿ ದನ ಮ್ಯಾಕೆಗೂ ಕುಡಿದು ನೀರು ಸಂತೋಷವಾಗ್ತೀವಿ ಅಷ್ಟು ಒಂದು ಒಳ್ಳೇದು ಮಾಡಿರಿ ನಮಗೂ ಸಂತೋಷ ನೀವು ಮಾಡೋ ಕೆಲಸನೂ ಒಳ್ಳೇದಾಗ್ತೈತಿ ರೀ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರಿಗೂ ಬೈಕೆ ಬರಲಿ ದನ ಮ್ಯಾಕೆ ನೀರು ಕೊಡೋ ಸಂತೋಷ ಪಟ್ಟರೆ ನಮಗೂ ಸಂತೋಷನೇ ಅಷ್ಟು ನಿಮಗೆಲ್ಲ ಒಳ್ಳೇದು ಮಾಡಿ ನಾನು ಓಟಾಕ್ತೀನಿ ನೀವು ಓಟಾಕಿ ನಾ ನಾವು ಓಟ್ ಹಾಕಿ ಬೆಳೆಸ್ದಂಗೆ ಒಳ್ಳೆಯವರು ಒಳ್ಳೆಯವ್ರು ನೋಡಿ ಒಳ್ಳೆಯ ಜನ ಬರೋಂಥ ಓಟ್ ಬರುವಂತೆ ಎಲ್ಲರಿಗೂ ಒಳ್ಳೆಯದಾಗಿ ಓಟ್ ಹಾಕಿ ನಾವು ಹೋಗ್ತೀವಿ ನೀವೆಲ್ಲರೂ ಮತದಾನ ಮಾಡಿ ಉತ್ತಮ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡುವಂತೆ ವಿನಂತಿಸಿಕೊಂಡರು ಈ ಸಂದರ್ಭ ಅವರ ಪುತ್ರ ಉಮೇಶ್ ಮಾತನಾಡಿದರು ಏನು ಹೇಳ್ತೀವಿ ಅಂದರೆ ಮಂಗಳೂರು ಭಾಗದಲ್ಲಿ ಭಾಗದಲ್ಲಿ ಟೆಂಪ್ರೇಚರ್ ತುಂಬ ಜಾಸ್ತಿ ಇದೆ ನೋಡಲಿಕ್ಕಲ್ಲ ಅದು ಸ್ವಹ ಅನುಭವ ಆದಾಗಷ್ಟೇ ಗೊತ್ತಾಗುತ್ತೆ ನಮಗೂ ಈಗ ಗೊತ್ತಾಗ್ತಾ ಇದೆ ಜನರಲ್ಲಿ ನಾವೆಲ್ಲರೂ ಮನವಿ ಮಾಡಿಕೊಳ್ಳೋದಿಷ್ಟೇ ಸಾಲುಮರು ತಿಮ್ಮಕ್ಕ ಅವರು ಯಾವುದೇ ಪರಿಸರ ಸಂರಕ್ಷಣೆ ಮಾಡಬೇಕು ಅನ್ನೋ ಕೂಗು ಇಲ್ಲದಂತಹ ಸಂದರ್ಭದಲ್ಲಿ ಇಡೀ ಜಗತ್ತಿಗೆ ಒಂದು ಪರಿಸರ ಸಂರಕ್ಷಣೆಯ ಕುರಿತು ಬಹಳ ದೊಡ್ಡ ಪಾಠವನ್ನು ಹೇಳಿದಂತಹ ಮಹಾನ್ ತಾಯಿ ಸಾಲುಮರು ತಿಮ್ಮಕ್ಕವರು ಜಗತ್ತಿಗೆ ವೃಕ್ಷ ಆಗಿದ್ದಾರೆ ಅವರ ದಾರಿಯಲ್ಲಿ ನಾವೆಲ್ಲ ಸಾಗಬೇಕಾಗಿದೆ ಅಂತ ಅವರ ದಾರಿಯಲ್ಲಿ ನಾವು ಸಾಗಿದಾಗ ಈ ಜಾಗತಿಕ ತಾಪಮಾನ ಏನಿದೆ ಇದನ್ನು ಕಡಿಮೆ ಮಾಡಲಿಕ್ಕೆ ಮತ್ತು ನಮ್ಮ ಪರಿಸರವನ್ನು ಸಮತೋಲನವಾಗಿ ಇಟ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಬಹುತೇಕ ಈಗ ಈ ಭಾಗದಲ್ಲಿ ಇಷ್ಟೊಂದು ಉಷ್ಣಾಂಶ ಹೆಚ್ಚಿರೋದು ಜನರಿಗೆಲ್ಲ ಭಾಳ ಕಷ್ಟ ಅಂತ ನಾವಾದರೂ ಸಹ ಭಾವಿಸಿದ್ದೇವೆ ಇದಕ್ಕೆ ಬೇರೆ ದಾರಿ ಯಾವುದೂ ಇಲ್ಲ ಆಕಾಶಕ್ಕೆ ಚಪ್ಪರ ಹಾಕ್ಲಿಕ್ಕೂ ಸಾಧ್ಯ ಇಲ್ಲ ಅಥವಾ ಯಾವುದೇ ಎ ಸಿ ಕೂಲರಿಂದ ಏನು ದೊಡ್ಡ ದೊಡ್ಡವ್ರು ಮಾಡ್ಕೋಬೋದು ಆದರೆ ಜನಸಾಮಾನ್ಯರ ಪರಿಸ್ಥಿತಿ ತುಂಬ ಕಷ್ಟ ಇದೆ ಹಾಗಾಗಿ ಪ್ರತಿಯೊಬ್ಬರೂ ಸಹ ಕನಿಷ್ಠ ವರ್ಷದಲ್ಲಿ ಹತ್ತು ಗಿಡಗಳನ್ನ ನೆಟ್ಟು ಅವನ್ನು ಪ್ರೀತಿಯಿಂದ ಸಂರಕ್ಷಣೆ ಮಾಡಬೇಕು ಸಾಧ್ಯವಾದಷ್ಟು ಪ್ಲಾಸ್ಟಿಕ್ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಮನುಷ್ಯ ನಾವು ಹೇಗೆ ಬದುಕ್ತಿದ್ದೀವೋ ಅದೇ ರೀತಿ ಸಕಲ ಪ್ರಾಣಿ ಪಕ್ಷಿಗಳನ್ನ ಬದುಕಲಿಕ್ಕೆ ಅವಕಾಶ ಮಾಡಿಕೊಡಬೇಕು ನಮ್ಮ ಸ್ಥಳೀಯ ಮರಗಳನ್ನ ಯಥೇಚ್ಛವಾಗಿ ಬೆಳೆಸಬೇಕು ಅದನ್ನು ಜಾಗತಿಕ ತಾಪಮಾನವನ್ನು ತಡೆಗಟ್ಟುವಂತಹ ಈ ಟೆಂಪ್ರೇಚರ್ನ ಕಡಿಮೆ ಮಾಡುವಂತಹ ಶಕ್ತಿ ಇದೆ ಹಾಲ ಹಲಸು ಅರಳಿ ಬೇವು ಮಾವು ಈ ಥರ ಮರಗಳನ್ನ ಬೆಳೆಸಬೇಕು ಅವರು ಈ ಅಕಾಶಿಯ ನೀಲಗಿರಿ ಗುಲ್ಮಾರು ಮೇಪ್ಳೆವರು ಈ ಥರ ಮರಗಳನ್ನ ಹಾಕಬಾರ್ದು ಅದು ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂದರೆ ಒಂದು ಅಕ್ಕಿಗಾಗಲಿ ಪ್ರಾಣಿ ಪಕ್ಷಿಗಾಗಲಿ ಹೂ ಬಿಡೋಲ್ಲ ಹಣ್ಣು ಬಿಡೋಲ್ಲ ಕಾಯಿ ಬಿಡೋಲ್ಲ ಮತ್ತು ತಾಪಮಾನವನ್ನು ಸಹ ಕಡಿಮೆ ಮಾಡೋದಿಲ್ಲ ಆದರೆ ನಮ್ಮ ದೇಶೀಯ ಮರಗಳೇನಿದೆ ನಮ್ಮ ದೇಶೀಯ ಮರಗಳೇನಿದೆ ಅದು ಜಾಗತಿಕ ತಾಪಮಾನ ಏನು ಕಡಿಮೆ ಮಾಡಬೇಕು ಅಂತ ಹೇಳ್ತಿದ್ದೀವಿ ಇಲ್ಲಿ ಟೆಂಪ್ರೇಚರ್ನ ಕಡಿಮೆ ಮಾಡುವಂತಹ ಬಹು ಅದ್ಭುತವಾದ ಶಕ್ತಿಯನ್ನು ಇರುವಂತಹ ಮರಗಳು ವ್ಯಂಗೆ ಮರ ಇರ್ಬೋದು ಆದರೆ ಇವೆಲ್ಲ ನಾವು ಇವತ್ತೆಲ್ಲ ಬಿಟ್ಬಿಟ್ಟು ಆಧುನಿಕತೆ ಹೆಸರಿನಲ್ಲಿ ಪ್ಯಾಷನ್ ಹೆಸರಿನಲ್ಲಿ ಎಲ್ಲದನ್ನು ಕಳ್ಕೊಂಡಿದ್ದೇವೆ ಆದರೆ ಸಾಲು ಮರದ ತಿಮ್ಮಕ್ಕವರು ಮಾಡಿದಂತಹ ಒಂದು ಸೇವೆ ಇವತ್ತು ನಮ್ಮೆಲ್ಲರಿಗೂ ದಾರಿದೀಪವಾಗಿದೆ ಆದರ್ಶವಾಗಿದೆ ಅವರಿದ್ದಾರೆ ಇವತ್ತು ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ನಡೆದು ಬಂದ ದಾರಿಯಲ್ಲಿ ಕನಿಷ್ಠ ನೋಡಿ ಅವರು ಬಡತನದಲ್ಲಿದ್ದರು ತುಂಬ ಕಷ್ಟದ ಬದುಕನ್ನು ಮಾಡ್ತಿದ್ದರು ಅವತ್ತು ಸಹ ಅವರು ಮರಗಳನೇ ಮಕ್ಕಳು ಅಂತ ಬೆಳೆಸಿದರು ಜಗತ್ತಿನ ಯಾವುದೇ ಇತಿಹಾಸದಲ್ಲಿಲ್ಲ ಅದೇ ನಮ್ಮ ಭಾರತದ ಒಂದು ವಿಶೇಷ ಏನಂದರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಒಂದೊಂದು ಮಹತ್ತರವಾದಂತಹ ಸಾಧನೆಯನ್ನು ಕೊಡುಗೆಯನ್ನು ಕೊಡ್ತಾ ಬಂದಿದೆ ನಮ್ಮ ದೇಶ ಅದರಲ್ಲೂ ಪರಿಸರದ ಬಗ್ಗೆ ಭಾಳಷ್ಟು ಜನ ಒಳ್ಳೆ ಒಳ್ಳೆಯ ಹಿಂದೆ ನಮ್ಮ ಪೂರ್ವಜರು ಸಂದೇಶ ಕೊಟ್ಟೋಗಿದ್ರು ಆದರೆ ಮತ್ತೆ ಈ ಆಧುನಿಕ ಭಾರತಕ್ಕೆ ಆಧುನಿಕ ವೃಕ್ಷ ಮಾತೆ ಅಂದರೆ ನಮ್ಮ ಸಾಲು ಮರದ ತಿಮ್ಮಕ್ಕವರು ಅವ್ರ ದಾರಿಲಿ ನಾವೆಲ್ಲ ಸಾಗೋಣ ಮಂಗಳೂರು ನಮಗೆ ಭಾಳ ಹೊಸ್ತೇನಲ್ಲ ಅಂದರೆ ನಮ್ಮ ಮನೆ ಇದ್ದಂಗೆ ನಮಗೆ ಇಲ್ಲಿ ಎಲ್ಲ ನಮಗೆ ಪ್ರೀತಿಯಿಂದ ವಿಶ್ವಾಸದಿಂದ ಕಾಣುವಂತಹ ಜನತೆ ಈ ಭಾಗದಲ್ಲಿದ್ದಾರೆ ದುರ್ಗಾ ಮೇಡಮ್ ಅವರು ದಿನೇಶ್ ಇರ್ಬೋದು ಮಾಧವ್ ಉಳ್ಳಾಳ ಅವ್ರು ಇರ್ಬೋದು ಇವರು ಸಹ ಭಾಳಷ್ಟು ಕೆಲಸವನ್ನು ಮಾಡ್ತಿದ್ದಾರೆ ನಾವೆಲ್ಲ ಪರಿಸರ ಏನಿದ್ದೀವಿ ಪರಿಸರವನ್ನು ಪ್ರೀತಿ ಮಾಡುವಂಥವ್ರು ಏನಿದ್ದೀವಿ ಹಾಗಾಗ ಈ ರೀತಿ ಸೇರ್ತಾಯಿರ್ತೀವಿ ಚರ್ಚೆಗಳನ್ನ ಮಾಡ್ತಾ ಇರ್ತೀವಿ ಒಳ್ಳೆ ಕೆಲಸ ಯಾವ ರೀತಿ ಮಾಡಬೇಕು ಮುಂದಿನ ಕಾರ್ಯಕ್ರಮಗಳನ್ನ ಏನು ಆಯೋಜನೆ ಮಾಡಬೇಕು ಅಂತ ಆ ನಿಟ್ಟಿನಲ್ಲಿ ಇದೊಂದು ಸೌಹಾರ್ದತಾದಂತಹ ಭೇಟಿ ನಂತರ ಗಿಡವೊಂದನ್ನು ನೆಟ್ಟು ನೀರು ತಿಮ್ಮಕ್ಕ ಅವರ ಗುಣಗಾನ ಮಾಡಿದ ಪರಿಸರವಾದಿ ದಿನೇಶ್ ಹೊಳ್ಳ ಅವರೊಂದಿಗೆ ಇರುವುದೇ ನಮ್ಮ ಭಾಗ್ಯ ಎಂದರು ಸಾಲ್ಮರ ತಿಮ್ಮಕ್ಕನವರು ಮಂಗಳೂರಿಗೆ ಬಂದಿದ್ದಾರೆ ಇದಕ್ಕಿಂತ ದೊಡ್ಡ ನಮಗೆ ಸೌಭಾಗ್ಯ ಬೇರೆ ಏನಿಲ್ಲ ಅದು ಇತ್ತೀಚೆಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿದೆ ಅಂತ ಹೇಳಿದರೆ ಅವರು ಮಾಡಿದ ಒಂದು ಸಾರ್ಥಕ ಸೇವೆಗೆ ಒಂದು ಹಸಿರು ಕ್ರಾಂತಿಯನ್ನು ಭಾರತ ಮಾತ್ರ ಅಲ್ಲ ಇಡೀ ವಶ್ವದಾತ್ಯ ತಲುಪಿಸಿಕೊಟ್ಟಿದ್ದಾರೆ ಈ ಒಂದು ಅವರು ಮಾಡಿದ ಒಂದು ಈವರೆಗಿನ ಹಸಿರು ಇದನ್ನು ಅವರ ದತ್ತುಪುತ್ರ ಉಮೇಶ್ ಅವರು ಮಾಡ್ತಾ ಇದ್ದಾರೆ ಇದು ಉಮೇಶ್ ಅವರಿಗೆ ಮಾತ್ರ ಸೀಮಿತ ಅಲ್ಲ ಇಡೀ ಕರ್ನಾಟಕ ಜನತೆ ನಮ್ಮ ರಾಜ್ಯ ದೇಶದ ಜನತೆ ಇದನ್ನು ಕಂಟಿನ್ಯೂ ಮಾಡಬೇಕು ಮುಂದುವರಿಸಬೇಕು ಯಾಕೆಂದರೆ ನಾವು ಈ ಹಸಿರಿನ ಎಲ್ಲರೂ ಫಲಾನುಭವಿಗಳು ಅದು ನೀರಿರ್ಬೋದು ಗಿಡ ಇರ್ಬೋದು ಮರ ಇರ್ಬೋದು ಕಾಡಿರ್ಬೋದು ಪಶ್ಚಿಮಘಟ್ಟ ಇರ್ಬೋದು ನಾವೆಲ್ಲರೂ ಫಲಾನುಭವಿಗಳು ಆದ್ದರಿಂದ ಅನುಭವಿಸುವರೆಲ್ಲರೂ ಇದನ್ನು ಉಳಿಸುವಂಥ ಸಂರಕ್ಷಣಾ ಕಾರ್ಯಗಳನ್ನು ಪ್ರತಿಯೊಬ್ಬ ಜನರಿಂದ ಬರಬೇಕು ಜನಪ್ರತಿನಿಧಿಗಳೇ ನಾವು ದೋಷಾರೋಪಣೆ ಮಾಡೋದಲ್ಲ ನಮ್ಮಿಂದ ನಾವು ಏನು ಮಾಡಿದ್ದೇವೆ ಅರಣ್ಯ ಇಲಾಖೆಯ ಮೇಲೆ ದೋಷಾರೋಪಣೆ ಸರ್ಕಾರದ ಮೇಲೆ ದೋಷಾರೋಪಣೆ ಮಾಡಿದಲ್ಲ ನಮ್ಮ ನಮ್ಮ ಪ್ರಯತ್ನಗಳು ಏನಾಗಿದೆ ಮನೆ ಮನೆಯ ಮನಸ್ಸು ಮನಸ್ಸುಗಳಿಂದ ಗಿಡ ನೆಡುವ ಕಾರ್ಯಕ್ರಮ ಆದರೆ ಈ ದೇಶದಲ್ಲಿ ಒಂದು ದೊಡ್ಡ ಹಸಿರು ಕ್ರಾಂತಿ ಆಗ್ತದೆ ಅದಕ್ಕೆ ಸೌ ತಿಮ್ಮಕ್ಕನವರು ಸಾಲು ಅವರು ದತ್ತಪುತ್ರರು ಎಲ್ಲರೂ ಕೂಡ ಶ್ರೇಷ್ಠ ಕೊಡುಗೆ ಇದನ್ನೆಲ್ಲ ನಾವು ಉಳಿಸಬೇಕು ಬೆಳೆಸಬೇಕು ಪರಿಸರ ಪ್ರೇಮಿಗಳಾದ ಮಾಧವ ಉಳ್ಳಾಲ್ ಮತ್ತು ಶ್ರೀಮತಿ ದುರ್ಗಾ ಮೆನನ್ ಮಾತನಾಡಿ ನಾವೆಲ್ಲರೂ ತಿಮ್ಮಕ್ಕನೊಂದಿಗೆ ಫೋಟೋ ತೆಗೆಸಿಕೊಳ್ಳುವುದು ಸ್ಟೇಟಸ್ ಫೇಸ್ಬುಕ್ಗಳಿಗೆ ಹಾಕುವುದು ಮಾತ್ರವಲ್ಲದೆ ಅವರ ಆದರ್ಶವನ್ನು ಕೂಡ ಮೈಗೂಡಿಸಿಕೊಳ್ಳಬೇಕು ಎಂದರು ವೃಕ್ಷ ಮಾತೆ ನಮ್ಮ ಮಂಗಳೂರಲ್ಲಿ ಇದ್ದಾರೆ ಅವರ ಆಶೀರ್ವಾದ ಈಗಾಗಲೇ ಪಡೆದಿದ್ದೇವೆ ಭಾರತದಂಥ ಪುಣ್ಯಭೂಮಿಯಲ್ಲಿ ವೃಕ್ಷಮಾತೆ ಹುಟ್ಟಿದ್ದು ನಮ್ಮ ಸೌಭಾಗ್ಯ ಈ ದೇಶದ ಮಣ್ಣು ಅಥವಾ ವಿಶ್ವದ ಮಣ್ಣು ಇರ್ಬೋದು ಅವರ ಈ ಚಿಂತನೆಗೆ ಇಡೀ ವಿಶ್ವವೇ ಬೆರಗಾಗಿದೆ ಮತ್ತು ಪ್ರತಿ ದೇಶದಲ್ಲಿ ಕೂಡ ತಾಪಮಾನ ಪಾ ತಾಪಮಾನವನ್ನು ಕಡಿಮೆ ಮಾಡುವಂಥ ಒಂದು ವಿಷಯ ಏನಿದೆ ಅದಕ್ಕೆ ಗಿಡ ನೆಡುವುದೇ ಸೂಕ್ತ ಅನ್ನುವಂಥದ್ದನ್ನು ವೃಕ್ಷಮಾತೆ ಜಗತ್ತಿಗೆ ತಿಳಿಸಿದ್ದಾರೆ ಈಗ ಟೆಂಪರೇಚರ್ ಇರುವಂಥದ್ದು ನಾವು ಬರೇ ನಾವು ಅದನ್ನು ಒಬ್ಬರು ಗಿಡ ನೆಡ್ತಾ ಇದ್ದಾರೆ ಅಥವಾ ಅದನ್ನು ನಾವು ನೋಡಿ ಆನಂದ ಪಡುವುದಕ್ಕಿಂತ ನಾವು ಕೂಡ ಒಂದಷ್ಟು ಗಿಡಗಳನ್ನು ನೆಟ್ಟು ಈ ಭೂಮಿಯನ್ನು ತಂಪು ಮಾಡೋದಕ್ಕೆ ನಾವೆಲ್ಲರೂ ಕಟಿಬದ್ಧರಾಗಬೇಕು ಮುಂದಿನ ದಿನದಲ್ಲಿ ಅಂದರೆ ಇನ್ನೆರಡು ತಿಂಗಳಲ್ಲಿ ಮಳೆಗಾಲ ನಮಗೆ ಬರುತ್ತೆ ಈ ದಿನದಲ್ಲಿ ಪ್ರತಿಯೊಬ್ಬ ಸದಸ್ಯ ಕೂಡ ಪ್ರತಿ ಹತ್ತು ಗಿಡಗಳನ್ನು ನೆಟ್ಟು ಭೂಮಿಯನ್ನು ತಂಪು ಮಾಡೋದಕ್ಕೆ ನಾವೆಲ್ಲರೂ ಸಿದ್ಧರಾಗಬೇಕಾಗಿ ನಾನು ಈ ಸಂದರ್ಭದಲ್ಲಿ ಜನತೆಗೆ ವಿನಂತಿ ಮಾಡ್ತಾ ಇದ್ದೇನೆ ನಾನು ತುಂಬ ಪುಣ್ಯವಂತಳು ನಾನು ಫಸ್ಟ್ ಟೈಮ್ ಮಂಗಳೂರಿಗೆ ಸಂತ ಜೋಸೆಫ್ ಕಾಲೇಜಿಗೆ ನಾನು ದಿನೇಶ್ ಹುಳ್ಳ ಸರ್ ಎಲ್ಲ ಸೇರಿ ಮಾದವಳ್ಳಲ್ ಸರ್ ಸೇರಿ ಸಾಲು ಮರದ ತಿಮ್ಮಕ್ಕಜ್ಜಿಯನ್ನು ಕರೆಸಿದೆವು ಅದಾದ ನಂತರ ಸಾಲು ಮರದ ತಿಮ್ಮಕ್ಕಜ್ಜಿ ಮತ್ತೆ ಶಿವ ಉಮೇಶ್ ರವರು ನನ್ನ ಮೇಲೆ ತುಂಬಾ ಭರವಸೆ ವಿಶ್ವಾಸ ಇಟ್ಟು ಪ್ರತಿ ಸಲ ಮಂಗಳೂರಿಗೆ ಬಂದಾಗ ನನಗೆ ಒಂದು ತಿಳಿಸ್ತಾರೆ ಅವರು ಇನ್ನೊಂದು ದೊಡ್ಡ ಮಹಾಭಾಗ್ಯ ನನ್ನ ಅಮ್ಮ ನನ್ನ ತಮ್ಮಂದಿರು ಎಲ್ಲರ ಪರವಾಗಿ ನಾನು ಹೇಳುದು ಏನಂತ ಹೇಳಿದ್ರೆ ನನ್ನ ಮನೆಯಲ್ಲಿ ಮಂಗಳೂರಿನಲ್ಲಿ ಬಂದು ಅವರು ನೆಲೆಸುವುದು ನಿಜವಾಗಿ ಇದು ನನಗೆ ಸಾಯುವ ತನಕ ಮರಿಲಿಕ್ಕೆ ಆಗುವುದಿಲ್ಲ ನಾನು ಈ ಕ್ಷಣದಲ್ಲಿ ದೇವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ದೇವರ ರೂಪದಲ್ಲಿಯೇ ನಾನು ಸಾಲು ಮರದ ಹಿಮ್ಮ ನೋಡ್ತಾ ಇದ್ದೇನೆ ಯಾಕಂತ ಹೇಳಿದರೆ ದೇವರು ನಮಗೆ ಕಣ್ಣ ಮುಂದೆ ಸಿಗುವುದಿಲ್ಲ ಇಂತಹ ಮಹಾನ್ ವ್ಯಕ್ತಿಗಳ ರೂಪದಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತಾರೆ ಇದರಿಂದಾಗಿ ನಾನು ಒಂದು ಟಿ ಶಿಕ್ಷಕಿಯಾಗಿರುವುದರಿಂದ ನಾನು ವಿದ್ಯಾರ್ಥಿಗಳಿಗೆ ಇದನ್ನು ಹೇಳೋದು ಇನ್ನು ಮುಂದೆ ಅವರೇ ಫ್ಯೂಚರ್ ಜನರೇಷನ್ಸ್ ಸೊ ಅವರು ಆದಷ್ಟು ಈ ಮೊಬೈಲ್ ಅದು ಇದು ಅದರ ಅದನ್ನು ಬಿಟ್ಟು ಪರಿಸರದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿದರೆ ವಿದ್ಯಾರ್ಥಿಗಳು ಒಳ್ಳೆಯದು ಅದು ಈಗ ಇಲ್ಲಿನ ಹವಾಮಾನ ನೋಡಿ ನಮಗೆ ಅರ್ಥ ಆಗ್ತಾ ಇದೆ ಯಾಕಂತ ಹೇಳಿದರೆ ಗಿಡಗಳು ಮರಗಳಿಲ್ಲದೆ ಈ ಪರಿಸ್ಥಿತಿ ಬಂದಿ ಖಂಡಿತ ಬಂದಿದೆ ಸಾಲು ಮರದ ತಿಮ್ಮಕ್ಕಜ್ಜಿ ಅವರು ನಮಗೆ ಕೊಡುಗೆ ಕೊಟ್ಟಿದ್ದಾರೆ ನಾವು ನಮ್ಮ ಇನ್ನೂ ನಮ್ಮ ಪೀಳಿಗೆಗೆ ನಾವು ಕೊಡುಗೆ ಕೊಡಬೇಕು ಆ ಕೆಲಸವನ್ನು ನಾವು ಮಾಡಬೇಕು ಇಂಥವರ ಹೆಸರನ್ನು ನಾವು ಉಳಿಸಬೇಕು ಬರೀ ಅವರ ಜೊತೆ ಫೋಟೋ ತೆಗೆದು ಫೇಸ್ಬುಕ್ ಸ್ಟೇಟಸಲ್ಲಿ ಹಾಕಿದ ತಕ್ಷಣ ನಾವು ದೊಡ್ಡ ವ್ಯಕ್ತಿಗಳಾಗೋದಿಲ್ಲ ಅವರು ನೆಟ್ಟಾಗಿ ಒಂದೊಂದು ಗಿಡ ಎಲ್ಲರೂ ನೆಟ್ಟರೆ ಮಾತ್ರ ನಾವು ಅವರಿಗೆ ನಿಜವಾಗಿ ಅವರ ಅಭಿಮಾನಿಗಳಾಗುವುದಕ್ಕೆ ಸಾರ್ಥಕ ಅಂತ ಹೇಳ್ತೇನೆ